ಕದಳಿ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಂಪಾ ಸರಡೆ ಹಾಗೂ ಸಂಗಡಿಗರು ಸ್ವಾಗತ ಗೀತೆ ಹಾಡಿ ಎಲ್ಲರನ್ನೂ ಸ್ವಾಗತಿಸಿದರು. ಅಧ್ಯಕ್ಷರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಯಾಕಂದ್ರೆ ಇದು ನನಗೆ ಇದೆಲ್ಲ ಮಾಡಿದ್ದೆ ನನಗೆ ನನಗೇನು ಗೊತ್ತಿಲ್ಲ. ಇದು ಸರ್ಪ್ರೈಸ್ ಇಟ್ಟಾರ ವೀನಾ ಅವರು. ಏನು ಅಂತ ದೊಡ್ಡ ಸಾಧನೆ ಏನಲ್ಲ ಇದು. ನಾನು ಇದೇನು ಸಾಧನೆ ನಾ ಮಾಡೇನಲ್ಲ, ಇದೆಲ್ಲ ಆಗೋಕೆ ಹೋಗ್ಬೇಕೆ ಖಂಡಿತ. ಯಾಕಂದ್ರೆ ಒಂದು ನಮ್ಮ ದೇಶಕ್ಕೆ ರೈತ ಹೆಂಗ ಬೆನ್ನೆಲುಬಾಗಿ ನಿಂದಿರ್ತಾನಲ್ಲ, ಹಂಗ ಈ ಕದಳಿ ಮಹಿಳಾ ವೇದಿಕೆಗೆ ನಾವೆಲ್ಲರೂ ಅವ್ರಿಗೆ ಸಾಥ್ ಕೊಟ್ಟರು ಅದಕ್ಕೊಂದು ಬೆನ್ನೆಲುಬು ಅಂತ ಹೇಳ್ಬೇಕು. ಅದ ನಮ್ಮ ಕದಳಿ ವೀಣಾ ಅವ್ರಿಗೆ ಅದು ಸಲ್ಲತಕ್ಕಂಥದ್ದು. ಮೊದಲು ನಾನು ಒಂದೇ ಕೆ ಕ್ಲಾಸ್ ಮುಗಿಸಿ ಬಂದೆ. ಬಂದ ತಕ್ಷಣ ಹಂಗ ಮನೆಯೊಳಗೆ ನನಗೋಸ್ಕರ ಅಂತ ಹೇಳಿ ಮಾಡ್ಕೊಂತಾನ ಬಂದೆ. ನಾನು ಬಂದ ತಕ್ಷಣ ಅದು ಹಂಗ ನಮ್ಮ ಫ್ರೆಂಡ್ ಸರ್ಕಲ್ ಫ್ರೆಂಡ್ಸ್ ಅನ್ನೋಕ್ಕಿಂತ ಈ ನಮ್ಮ ಕದಿರಿಯೊಳಗದ ಏನದಲ್ಲ ಅವರ ನನಗೆಲ್ಲ ಫಸ್ಟ್ ಆರ್ಡರ್ ಮಾಡ್ಕೊಟ್ಟಿದ್ರು. ಭಾಳ ಚಂದ ಮಾಡಕತ್ತಿ, ಚಲೋ ಮಾಡಕತ್ತಿ, ಟೇಸ್ಟಿ ಮಾಡಕತ್ತಿ. ನಮ್ಮ ಎಲ್ಲರಿಗೂ ನಮಸ್ಕಾರ. ಸಹೋದರಿ, ಈ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನು ಪ್ಲಾನ್ ಇಲ್ಲರಿ, ಇವತ್ತು ಸರ್ಪ್ರೈಸ್ ಕೊಟ್ಟರು ವೀಣಾ. ನಾ ಇವತ್ತು ಬಂದ್ರೆ ಆ್ಯಕ್ಚುಲಿ ಸಹಜ ಯಾವ ಮಹಿಳಾ ದಿನಾಚರಣೆ ನಾವು ಇನ್ನೂ ಪ್ಲಾನ್ ಪ್ರಿಪೇರ ಮಾಡಿಲ್ಲ. ಈಗೇನು ಹೇಳ್ಬೇಕಂತಿದ್ದೆ, ಇಲ್ಲಿ ಬಂದಿದ್ದ ಕಾರಣ ವೀಣಾ ಅವರ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಅವರ ಯಾಕಂದ್ರೆ ನಾವು ಏನೇ ಮಾಡಲಿ ವಾಟ್ಸ್ಆ್ಯಪ್ ಸ್ಟೇಟಸ್ ನೋಡಿಸಿದ್ರೆ ಏನು ಮುಳುಗಿಸ್ತಾರಲ್ಲ ಅವಂದರೆ ಒಂದು ಸಿಗ್ನಾಗ ಇಮೋಜಿ ಹಾಕೊಂಡು ನಾವು ಭೇಟೋದು ಹೇಗೆ ಬರ್ತಿದ್ದೆ ಅಷ್ಟು ಅಷ್ಟು ಬಂದು ಕರೆ. ನಾ ಲಾಕ್ಡೌನ್ದಾಗ ಫಸ್ಟ್ ಲಾಕ್ಡೌನ್ದಾಗ ಏನು ಮಾಡಲಿಲ್ಲ ಅಷ್ಟ. ಯಾರ ರೋಹಿಣಿ ಅವ್ರದ್ದು ಕೇಕ್ ಅಂದ್ರೆ ಸ್ಟೇಟಸ್ ನೋಡ್ತೀನಿ. ಅದ್ರೊಳಗೆ ಆಲ್ರೆಡಿ ಇಂಟ್ರೆಸ್ಟ್ ಇತ್ತು ನನಗೆ. ಆದ್ರೂ ಏನು ಮಾಡಬೇಕು ಏನು ಮಾಡಬೇಕು ಹಂಗೆ ಪ್ರಾಕ್ಟೀಸ್ ಮಾಡ್ತೀನಿ. ಕರೆ ಅವ್ರೆಲ್ಲ ಕ್ಲಾಸ್ ತೊಗೋತಿದ್ದಂದ್ರಲ್ರಿ, ಅವ್ರನ್ನ ಅವ್ರ ಕ್ಲಾಸ್ ಜಾಯಿನ್ ಆದ್ಲಿ. ಜಾಯಿನ್ ಆದ್ವಿ, ಅವ್ರೆಲ್ಲ ಹೇಳ್ಕೊಟ್ರು, ಕರೆಕ್ಟ್ ಹೇಳ್ಕೊಟ್ರು, ಎಲ್ಲ ಮಾಡಿದ್ರು. ಹಂಗೆ ನಾವು ಮನೆಯಾಗ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡೋಣ. ಹಂಗೆ ಯಾರು ಒಂದೊಂದು ಆರ್ಡರ್ ಬರಾದ್ರು ರೀ ನನಗೆ ಕೇಕ್ ಸ್ಟೇಟಸ್ ಹಾಕಿ ಸ್ಟೇಜ್ ಮೇಲೆ ಆಗ್ತೀನಿ. ಹಂಗೆ ಆರ್ಡರ್ ಬರೋದು ಆರ್ಡರ್ ಬಂದು ಇಲ್ಲದ್ರೆ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಆಗಸ್ಟ್ ನನಗೆ ಶ್ರಾವಣ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಂದ್ರೆ ಎರಡು ಮೂರು ತನಕ ಕೇಕ್ ಆರ್ಡರ್ ಆಯ್ತು. ನಾನು ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಆತ್ಮೀಯರೇ, ನಾವು ನೀವೆಲ್ಲರೂ ಬಹಳ ಕಾತುರದಿಂದ ಕಾಯುತ್ತಿರುವ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದೆರಡು ಮನದಾಳದ ಮಾತುಗಳನ್ನು ಹೇಳಬಯಸುತ್ತೇನೆ. ಎರಡು ವರ್ಷದ ಹಿಂದೆ ಇದೇ ತರಹ ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಲು ಬಂದವಳು ನಾನು. ಆದರೆ ನಮ್ಮ ಆತ್ಮೀಯರಾದ ವೀಣಾ ಮತ್ತು ಕಿಟ್ಟಕ್ಕ ಇವರು ನನಗೆ ಯಾವುದೇ ಸುಳಿವು ನೀಡದೆ ಈ ಕದಳಿ ವೇದಿಕೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದರು. ಆ ಕಾರ್ಯಕ್ರಮಕ್ಕೆ ನನ್ನ ಹೆಸರು ಸೂಚಿಸಿದ ಮೇಲೆ ನನಗೆ ದಿಕ್ಕೇ ತೋಚದಂತಾಯಿತು. ಕಾರಣ ಬಹಳ ಸಾಮಾನ್ಯವಾಗಿ ಬಯಸುವ ನನಗೆ ಇಂಥ ಮುಂದೆ ವೇದಿಕೆಗೆ ಹೋಗುವುದು, ಅಲ್ಲಿ ಎಂಥ ವೇದಿಕೆಯ ಮೇಲೆ ಸ್ಥಾನದ ಇಂಥ ಉಚ್ಚ ಸ್ಥಾನದಲ್ಲಿ ಕೂಡುವುದು ಎಂದರೆ ನನಗೆ ಏನೋ ಒಂದು ರೀತಿಯ ಕಳವಳ. ಕಾರಣ ಇಂಥ ಒಂದು ಉಚ್ಚ ಸ್ಥಾನವನ್ನು ಅಲಂಕರಿಸುವ ಜಾಣ್ಮೆಯಾಗಲಿ ಧೈರ್ಯವಾಗಲಿ ನನಗಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಈ ಒಂದು ಜವಾಬ್ದಾರಿ ಬರುವುದು ನನಗೆ ಆಗುವುದಿಲ್ಲ. ಬೇರೆ ಯಾರಾದರೂ ಈ ಸ್ಥಾನ ಕೊಡಿ ಅಂತ ಭಾಳ ಕೇಳ್ಕೊಂಡ್ರು ವಿನಾಯಕ, ಆದರೂ ರೊಟ್ಟ ಕೇಳಿಲ್ಲ. ನೀವು ಮಾತು ಕಿಟ್ಟಕ್ಕೂ ಬೇಡಂತೀವಿ ನಾ. ಇಲ್ಲ ನೀವು ಹೇಳು, ನೀವು ಇನ್ನಾರು ನಿಮ್ಮ ಹತ್ರ ಮಾತ್ರ ಕೇಳ್ತಾನಂದ್ರೆ ಅಂದ್ರೂ ಕೇಳಿ ಕಡಿಮೆ ನನ್ನ ಮಾಡಿದ್ರು. ಆದ್ರೂ ಬಟ್ ಹಂಗ ನಡೀತು ಗಾಡಿ ಬಟ್ ಆದ್ರೂ ಸ್ಟಾಪ್ ಮಾಡಿದ್ಲೆ ಆದ್ರು ಅಷ್ಟಾದ ಆಗಿರೋ ಹೋಗಿತ್ತು. ಅದು ಪಾಪ ನಮ್ಗೆ ಏನೋ ಒಂದು ಅವಕಾಶ ಬಂದ್ರು ನಮ್ಮ ಕದಡಿ ಅಧ್ಯಕ್ಷರ ಉಪಾಧ್ಯಕ್ಷರ ಭಾಗವಹಿಸ್ಬೇಕಂತೇಳಿ ನಮ್ಗೆ ಕರ್ಕೊಂಡು ಹೋಗೋದಾ ಕುಂಡ್ರಸೋದ ಅಂದ್ರೆ ಅವ್ರು ಎಷ್ಟು ಖುಷಿ ಅಂದ್ರೆ ಅವ್ರ ಕೂತ್ರ ಎಷ್ಟು ಖುಷಿ ಆಗತ್ತಿರೋ ಗೊತ್ತಿಲ್ಲ. ನಾವು ಕೂತೀವಿ ಅಂದ್ರೆ ಅಷ್ಟು ಖುಷಿ ಅವ್ರಿಗೆ, ಅಲ್ಲಿಗೊಂದ್ ಅಷ್ಟು ಸಂಭ್ರಮಿಸೋದ. ಹೀಗಾಗಿ ಅವ್ರು ಏನಂದ್ರೆ ನಾವು ಅದೇ ನೀವೇನು ಕಾಳಜಿ ಮಾಡ್ಬೇಕಂತ ಏನೋ ಹೇಳ್ತಾರೆ, ಅದರಂತೇನೆ ಅಷ್ಟು ಪ್ರೀತಿಯಿಂದ ಅಷ್ಟು ಸಮಾಧಾನದಿಂದ ನಮ್ಮನ್ನ ಅದೇ ಮುಂದೆ ನಡ್ಕೊಂಡು ಹೋದ್ರು. ಹಾಗೂ ಅಧ್ಯಕ್ಷರಾದಂತಹ ಶೈಲಜಾ ವಂಟಮುತ್ತೆಯವರು ತಮ್ಮ ಅಧಿಕಾರವನ್ನು ಶಕುಂತಲಾ ಡೊನವಾಡೆ ಹಾಗೂ ಉಪಾಧ್ಯಕ್ಷರಾದ ಶ್ರೀದೇವಿ ಸ್ವಾಮಿ ಮತ್ತು ಮಂಜುಳಾ ಮಿರ್ಜೆಯವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಚನ್ನವೀರ ಕನವಿ ಹಾಗೂ ಲತಾ ಮಂಗೇಶ್ಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ಸಲ್ಲಿಸಲಾಯಿತು. ಹಾಗೂ ಸೀಮಾ ಹಾಗರಗಿ ಮತ್ತು ಸಾಕ್ಷಿ ಕಿನ್ನವರ್ ಅವರದೇ ಭಾವಗೀತೆ ಮತ್ತು ಚಿತ್ರಗೀತೆಗಳನ್ನು ಹಾಡಿದರು.
ಈ ಸಂದರ್ಭದಲ್ಲಿ ರೋಹಿಣಿ ಮಿರ್ಜೆಯವರಿಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಕವನ ಸಾಹಿತ್ಯದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದ್ದಕ್ಕಾಗಿ ಸತ್ಕರಿಸಲಾಯಿತು. ವಿಜಯಲಕ್ಷ್ಮಿ ವಂಟಮುತ್ತೆಯವರಿಗೆ ಕೇಕ್ ಕ್ಲಾಸಸ್ಗಳ ಮೂಲಕ ಕೊರೋನಾ ಕಾಲದ ಸದ್ಬಳಕೆ ಮಾಡಿಕೊಂಡಿದ್ದಕ್ಕಾಗಿ ಸತ್ಕರಿಸಲಾಯಿತು. ಅದೇ ರೀತಿ ಸ್ವಸ್ತಿಕ್ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರಿಗೂ ಸತ್ಕರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ವೀಣಾ ಕೌಟಗಿಮಠ್ ವಹಿಸಿಕೊಂಡಿದ್ದರು. ನಿಶಿತಾ ಚುನ್ನದ್ ನಿರೂಪಿಸಿದರು. ಶ್ರೀದೇವಿ ಸ್ವಾಮಿ ವಂದಿಸಿದರು. ಭಾಳ ಖುಷಿ ಆಗುತ್ತೆ ಅಂತ, ಯಾಕಂದ್ರೆ 2 ವರ್ಷದ ಮೇಲೆ ಎಲ್ಲರೂ ನೋಡಕತ್ತೆ. ಇಷ್ಟು ಆನಂದ ಆಗೈತೆ ಅಂದ್ರೆ ಯಾವಾಗೂ ಆಗಿರಕ್ಕಿಲ್ಲ, ಅಷ್ಟು ಆನಂದ ಆಗೈತೆ. ಇದಕ್ಕೆಲ್ಲ ಕಾರಣ ನೀವೇ. ಈ ವೇದಿಕೆ ನಡಿಬೇಕಾದ್ರು, ಈ ವೇದಿಕೆ ಮುಂದೆ ಹೋಗ್ಬೇಕಾದ್ರು, ನಮ್ಮಲ್ಲೇ ಮಹಿಳೆಯರ ಟ್ಯಾಲೆಂಟ್ ಬರಬೇಕಾದ್ರೆ ಎಲ್ಲರಿಗೂ ಸಪೋರ್ಟ್ ಇದೆ. ಸೊ ಎಲ್ಲರೂ ನಾವು ದೊಡ್ಡ ಕ್ಯಾಪ್ಸ್ ಕೊಡ್ತೀವಿ. ಇವೆಲ್ಲರೂ ಇಲ್ಲ ನಾ ಏನು ಮಾಡೋಕ್ಕೆ ಸಾಧ್ಯ. ಎರಡು ಕೈ ಚಪ್ಪಾಳೆ ಆದಾಗ ಕೆಲಸ ಆಗ್ತಾವೆ. ಎಲ್ಲರೂ ನನ್ನ ಜೊತೆ ಇದೀನ ಅಂದಮೇಲೆ ಇದು ಕೆಲಸ ಆಗಕ್ಕೆ ಸಾಧ್ಯ. ಆಮೇಲೆ ನಮ್ಮ ವೇದಿಕೆಯೊಳಗೆ ನಿಂತವರೆಲ್ಲ ಹೇಳ್ತಾರಂದ್ರೆ ನಾವು ಭಾಳ ಹೆಮ್ಮೆ ಪಡಬೇಕು. ಇವತ್ತು ಇವತ್ತು ಇಬ್ರು ಮಂದಿ ಬಂದ ಮುಂದಿನ ಮೇಳ ದಿನಾಚರಣೆ ಅಂದ್ರೆ 8 ಮಂದಿನೂ ಬರ್ಬೋದು. ನಾವು ಬರ್ತಾರನ್ನೋ ಆಸೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲರೂ ಕಡೆಯೂ ಟ್ಯಾಲೆಂಟ್ ಇರ್ತೈತಿ, ಆದ್ರೆ ಅದು ಹೊರಗೆ ಬರೋದಿಲ್ಲ ಅಂತ ಒಂದ ಸ್ವಲ್ಪ ಯಾರಾದ್ರೂ ಅದಕ್ಕೊಂದು ಅವಕಾಶ ಮಾಡ್ಕೊಡ್ಬೇಕು, ಅದು ಬರ್ತೇಕಂತ ಹೇಳ್ಬೋದು. ಅದಕ್ಕೆ ರೋಹಿಣಿಗೆ ಮತ್ತು ಬಿಜು ಅವರಿಗೆ ತುಂಬಾ ಧನ್ಯವಾದಗಳು. ಅವ್ರು ಭಾಳ ಅಪ್ರಿಷಿಯೇಟ್ ಮಾಡ್ಬೇಕು, ಯಾಕಂದ್ರೆ ಮನ್ಯಾಗ ಕುಂತು ಅವ್ರು ಸಾಧನೆ ಮಾಡಿದ್ದಾರೆ. ಅಂದ್ಮೇಲೆ ಅದೇನು ಸಾಮಾನ್ಯ ಅಲ್ರಿ, ಮನ್ಯಾಗಿನ ನಾವೆಲ್ಲ ಕೆಲಸ ಮಾಡಿ ಮಾಡೋದಂತ ದೊಡ್ಡ ಕಷ್ಟ ಇತ್ತು. ಅಲ್ಲಾಗ ಅವ್ರು ಮಾಡ್ಯಾರಂದ್ಮೇಲೆ ನಾವು ಅವ್ರಿಗಿಬ್ಬರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳಿ ಒಂದು ದೊಡ್ಡ ಥ್ಯಾಂಕ್ಸ್ ಕೊಡ್ತೀವಿ. ಪ್ರತಿ ವರ್ಷ ಆಸ್ ಇಟ್ ಇಸ್ ನಮ್ಮ ಅಕೌಂಟ್ ಹೇಳೋದೈತಿ. ಈ ವರ್ಷ 2 ವರ್ಷದ ಅಕೌಂಟ್ ಅಂದ್ರೆ ಖರ್ಚು ಅಂತೂ ಏನೂ ಆಗಿಲ್ಲ, ಎಲ್ಲ ಪ್ರಾಫಿಟ್ದಾಗ ಅದಾರ ವೇದಿಕೆದಾಗ.